ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ. ಕಾಫಿನಾಡಲ್ಲಿ ಎಎನ್ಎಫ್ ಟೀಮ್ ರೋಚಕವಾಗಿ ಕಾರ್ಯಾಚರಣೆ ನಡೆಸಿ ಎನ್ಕೌಂಟರ್ ಮಾಡಿದೆ. ವಾರದ ಹಿಂದೆ ಕಾಡಂಚಿನ ಕುಗ್ರಾಮಕ್ಕೆ ಬಂದಿದ್ದರು ನಕ್ಸಲರು. ನಕ್ಸಲ್ ನಾಯಕಿ ಗುಂಡಗಾರು ಲತಾ ಟೀಮ್ ಬಂದಿತ್ತು. ಕೊಪ್ಪ ತಾಲೂಕಿನ ಕಡೇಗುಂದಿ ಗ್ರಾಮಕ್ಕೆ ಬಂದಿದ್ರು ನಾಲ್ವರು ನಕ್ಸಲರು. ಸುಬ್ಬೇಗೌಡ ಅನ್ನುವಂತವರ ಮನೆಗೆ ಬಂದಿದ್ದಂತಹ ಮುಂಡಗಾರು ಲತಾ ಹಾಗೆ ಜಯಣ್ಣ, ವನಜಾಕ್ಷಿ ಸೇರಿ ಮೂವರು ಕೇರಳದಿಂದ ರಾಜ್ಯಕ್ಕೆ ಬಂದಿದ್ರು. ಕೇರಳದಿಂದ ತಮ್ಮ ರಾಜ್ಯಗಳತ್ತ ವಾಪಸ್ ಬಂದಿದ್ರು ನಾಲ್ವರು ನಕ್ಸಲರು. ಮನೆಯಲ್ಲಿ ಊಟ ಮಾಡಿ ಗನ್ ಬಿಟ್ಟು ಹೋಗಿದ್ದಾರೆ ನಕ್ಸಲರು. ವಾರದಿಂದಲೂ ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಹ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಲತಾ ವಿರುದ್ಧ ಚಿಕ್ಕಮಗಳೂರಲ್ಲಿ 38 ಪ್ರಕರಣಗಳಿದ್ದಾವೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇತ್ತು ಎಎನ್ಎಫ್ ನಿಂದ. ನಿನ್ನೆ ತಡರಾತ್ರಿ ಕಾರ್ಯಾಚರಣೆ ಸಂದರ್ಭದಲ್ಲಿ ವಿಕ್ರಮ್ ಗೌಡ ಸಿಕ್ಕಾಕೊಂಡಿದ್ದಾನೆ. ಎಎನ್ಎಫ್ ತಂಡ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಿದೆ. ವಾರದ ಹಿಂದೆಯಷ್ಟೇ ಕಾಡಂಚಿನ ಕುಗ್ರಾಮಕ್ಕೆ ನಾಲ್ವರು ನಕ್ಸಲರು ಬಂದಿದ್ರು. ಅದು ನಕ್ಸಲ್ ನಾಯಕಿ ಮುಂಡಗಾರು ಲತಾ ಟೀಮ್ ಬಂದಿದ್ದು. ಸುಬ್ಬೇಗೌಡ ಅವರ ಮನೆಗೆ ಬಂದಿದ್ದಂತಹ ಈ ಲತಾ ಟೀಮ್ ಅಲ್ಲಿ ಊಟ ಮಾಡಿ ತಮ್ಮ ಶಸ್ತ್ರಾಸ್ತ್ರವನ್ನು ಅಲ್ಲೇ ಬಿಟ್ಟು ಹೋಗಿದ್ರು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಎಎನ್ಎಫ್ ಮತ್ತಷ್ಟು ಕಾರ್ಯಪ್ರವೃತ್ತವಾಗಿ ಕಾರ್ಯಾಚರಣೆಯನ್ನ ನಡೆಸಿದ್ರಿಂದಾಗಿ ಈಗ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಗುಂಡೇಟಿಗೆ ಬಲಿಯಾದ ವಿಕ್ರಮ್ ಗೌಡ ಹಿಸ್ಟರಿ ರೋಚಕವಾಗಿದೆ. ವಿಕ್ರಮ್ ಗೌಡ ಮೇಲೆ ಚಿಕ್ಕಮಗಳೂರಲ್ಲಿ 13 ಕೇಸ್ ಇದೆ. ಕೊಲೆ, ಕೊಲೆಯತ್ನ, ಡಕಾಯಿತಿ, ಜನರಿಗೆ ಬೆದರಿಕೆ, ಶಸ್ತ್ರಾಸ್ತ್ರ ಹಿಡಿದು ಓಡಾಡಿರೋದು ಸೇರಿ 13 ಕೇಸ್ ದಾಖಲಾಗಿದೆ. 2007 ಮಾಹಿತಿದಾರ ವೆಂಕಟೇಶ್ ಎಂಬುವವರ ಕೊಲೆ ಆಗಿತ್ತು. 13 ಕೇಸ್ಗಳಲ್ಲಿ ಪೊಲೀಸರಿಗೂ ಸಹ ಬೇಕಾಗಿದ್ದ ಏ ವಿಕ್ರಮ್ ಗೌಡ, ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ. ಚಿಕ್ಕಮಗಳೂರಲ್ಲೇ 13 ಕೇಸ್ ದಾಖಲಾಗಿತ್ತು. ಈತನ ಮೇಲೆ ಕೊಲೆ, ಕೊಲೆಯತ್ನ, ಡಕಾಯಿತಿ, ಜನರಿಗೆ ಬೆದರಿಕೆ ಹಾಗೆ ಶಸ್ತ್ರಾಸ್ತ್ರಗಳನ್ನ ಹಿಡಿದು ಓಡಾಡ್ತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 13 ಕೇಸನ್ನ ದಾಖಲು ಮಾಡಲಾಗಿತ್ತು. ಈ ಮೋಸ್ಟ್ ವಾಂಟೆಡ್ ನಕ್ಸಲ್ ಈಗ ಬಲಿಯಾಗಿದ್ದಾನೆ ಎಎನ್ಎಫ್ ನ ಕಾರ್ಯಾಚರಣೆಯಿಂದ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಮಾಡಲಾಗಿದೆ, ಕಾರ್ಯಾಚರಣೆ ಹೇಗಿತ್ತು, ಜೊತೆಗೆ ವಿಕ್ರಮ್ ಗೌಡ ಜೊತೆಯಲ್ಲಿ ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಅವ್ರ ಕಥೆ ಏನಾಯ್ತು ಈಗ? ಪ್ರಗತಿ, ಖಂಡಿತವಾಗ್ಲೂ ಕೂಡ 2001 ಮಲೆನಾಡಿನ ಆದ್ರ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ನಕ್ಸಲ್ ಚಟುವಟಿಕೆ ಆರಂಭವಾಗಿರುವಂತದ್ದು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಜನರನ್ನು ಒಕ್ಕಲೆಬ್ಬಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ನಕ್ಸಲ್ ಚಟುವಟಿಕೆ ಅಂದು ಆರಂಭ ಆಯಿತು. ಕಳೆದ ನಂತರ ದಿನ ಕಳೆದಂತೆ ನಕ್ಸಲ್ ಚಟುವಟಿಕೆ ಅತ್ಯಂತ ವೇಗವಾಗಿ ಪ್ರಸರಿಸುತ್ತಾ ಬಂತು. ದಿನ ಕಳೆದಂತೆ ಕಳೆದ 13 ವರ್ಷಗಳಿಂದ ನಕ್ಸಲ್ ಚಟುವಟಿಕೆ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಸ್ತಬ್ಧವಾಗಿದೆ ಅಂತಾನೆ ಹೇಳ್ಬೋದಾಗಿತ್ತು. ಆದರೆ ಇದೀಗ ನಕ್ಸಲ್ ಚಟುವಟಿಕೆ ಈಗ ಮತ್ತೆ ಕಾಣಿಸಿಕೊಂಡಿರೋದ್ರಿಂದ ಪೊಲೀಸ್ ಇಲಾಖೆ ಸಾಕಷ್ಟು ಒಂದು ಎಎನ್ಎಫ್ ನಕ್ಸಲ್ ನಿಗ್ರಹ ಪಡೆ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ತೀವ್ರವಾದಂತಹ ಕಾರ್ಯಾಚರಣೆಯನ್ನು ಕೂಡ ನಡೆಸಿತು. ಕಳೆದ 2 ವಾರಗಳಿಂದಲೂ ಕೂಡ ಪಶ್ಚಿಮ ಘಟ್ಟ ಶ್ರೇಣಿಯ ವ್ಯಾಪ್ತಿಯಲ್ಲಿ ನಕ್ಸಲರು ಓಡಾಟವನ್ನು ಕೂಡ ನಡೆಸ್ತಾ ಇದ್ರು. ಅದರಲ್ಲೂ ಕೂಡ ಉಡುಪಿ ಹಾಗೂ ಚಿಕ್ಕಮಗಳೂರಿನ ಹಾಗೂ ಶಿವಮೊಗ್ಗದ ಗಡಿಭಾಗಗಳಲ್ಲಿ ನಕ್ಸಲರು ಓಡಾಟವನ್ನು ಕೂಡ ನಡೆಸ್ತಾ ಇದ್ರು. ಅಲ್ಲಲ್ಲಿ ಜನರನ್ನ ಸಂಪರ್ಕಿಸುವ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾ ಇದ್ರು. ಮಲೆನಾಡಿನಲ್ಲಿ ಸಾಕಷ್ಟು ಒಂದು ಕಸ್ತೂರಿ ರಂಗನ್ ವರದಿ ಜಾರಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಜನರಲ್ಲಿ ಆತಂಕ ಇದೆ, ಒಕ್ಕಲೆಬ್ಬರಿಸ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಜನರಲ್ಲಿ ಭಯಭೀತವಾದಂತಹ ವಾತಾವರಣ ಇದೆ. ಇದನ್ನೇ ಒಂದು ರೀತಿಯಲ್ಲಿ ಎಂಕ್ಯಾಚ್ ಮಾಡ್ಕೊಳ್ಳೋಕ್ಕೂ ಕೂಡ ನಕ್ಸಲರು ಮುಂದಾಗ್ತಾ ಇದ್ರು. ಹಾಗಾಗಿ ಗಡಿಭಾಗದಲ್ಲಿ ಅಂದ್ರೆ ಕಾಡಂಚಿನ ಗ್ರಾಮಗಳಲ್ಲಿ ನಕ್ಸಲರು ಭೇಟಿ ಕೊಟ್ಟು ಅವರನ್ನ ಮನವೊಲಿಸುವ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾ ಇದ್ರು. ಯಾಕಂದ್ರೆ ಕಳೆದ 13 ವರ್ಷಗಳಿಂದಲೂ ಕೂಡ ಯಾವುದೇ ನಕ್ಸಲ್ ಚಟುವಟಿಕೆಯಲ್ಲಿ ಯಾರೂ ಕೂಡ ಭಾಗಿಯಾಗ್ತಾ ಇರಲಿಲ್ಲ, ಹಾಗೆ ಜನರು ಕೂಡ ಅಸಹಕಾರವನ್ನು ಕೂಡ ಕೊಡ್ತಾ ಇದ್ರು. ಹಾಗಾಗಿ ಇದು ಕಸ್ತೂರಿ ರಂಗನ್ ವರದಿ ಎಲ್ಲ ಒಂದ್ ಕಡೆ ಜಾರಿ ಆಗುತ್ತೆ, ಜನರನ್ನು ಒಕ್ಕಲೆಬ್ಬರಿಸ್ತಾರೆ ಅನ್ನೋ ಭೀತಿಯಲ್ಲಿದ್ದಂತ ಜನರನ್ನ ಸಂಪರ್ಕ ಮಾಡಿ ನಕ್ಸಲ್ ಚಟುವಟಿಕೆ ಸೆಳೆಯುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ರು. ಹಾಗಾಗಿ ಸಭೆಗಳನ್ನು ಕೂಡ ಮಾಡ್ತಾ ಇದ್ರು. ಇದೆಲ್ಲ ಒಂದ್ ಕಡೆ ನಕ್ಸಲ್ ನಿಗ್ರಹ ಪಡೆ ಎಎನ್ಎಫ್ ಸಿಬ್ಬಂದಿಗಳಿಗೆ ಹಾಗೆ ಗುಪ್ತಚರ ಇಲಾಖೆಗೆ ಮಾಹಿತಿ ಸಿಕ್ತು. ಹಾಗಾಗಿ ಅವರು ಕಳೆದ 2 ವಾರಗಳಿಂದಲೂ ಕೂಡ ನಿರಂತರವಾಗಿ ಕೂಮಿಂಗ್ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ರು. ಕೊಪ್ಪ ಹಾಗೇನೆ
ಶಿವಮೊಗ್ಗ ಹಾಗೆ ಉಡುಪಿ ಭಾಗದಲ್ಲೂ ಕೂಡ ನಿರಂತರವಾಗಿ ಕುಮ್ಮಿಂಗ್ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ರು. ಅದರ ಫಲವಾಗಿ ಈಗ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತನಾಗಿರುವಂಥದ್ದು, ಗುಂಡೇಟಿಗೆ ಪೊಲೀಸರ ಗುಂಡೇಟಿಗೆ ಬಲಿಯಾಗಿರುವಂಥದ್ದು. ಈತನ ಮೇಲೆ ಒಟ್ಟು 13 ಪ್ರಕರಣಗಳು ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಇರುವಂಥದ್ದು. 20 ಹೆಚ್ಚು ಪ್ರಕರಣಗಳು ಈತನ ಮೇಲೆ ಉಡುಪಿ ಹಾಗೂ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಭಾಗದಲ್ಲೂ ಕೂಡ ಈತನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ANF ಸಿಬ್ಬಂದಿಗಳು ಕಳೆದ ರಾತ್ರಿ ಅಂದರೆ ಕಳೆದ 24 ಅಂದರೆ ಕಳೆದ 2 ವಾರಗಳಿಂದಲೂ ಕೂಡ ದಿನದ 24 ಗಂಟೆಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ರು. ನಿನ್ನೆ ರಾತ್ರಿಯೂ ಕೂಡ ಕಾಡಂಚಿನ ಗ್ರಾಮಗಳಲ್ಲಿ ಒಂದು ANF ಸಿಬ್ಬಂದಿಗಳು ಕೂಮಿಂಗ್ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ರು. ನಕ್ಸಲರಿಗಾಗಿ ಕಾಡಂಚಿನ ಗ್ರಾಮಗಳಲ್ಲಿ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ರಂತು. ಈ ವೇಳೆಯಲ್ಲಿ ವಿಕ್ರಮ್ ಗೌಡ ಹಾಗೂ ಆತನ ಜೊತೆ ಸಹಚರರು ಕೂಡ ಇದ್ರು. ಅವರ ಜೊತೆಗೆ ಮೂರು ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅದರಲ್ಲಿ ವನಜಾಕ್ಷಿ ಸುಂದರಿ ಕೂಡ ಇದ್ರು ಅನ್ನೋ ಮಾಹಿತಿ ಕೂಡ ಈಗ ಪ್ರಾಥಮಿಕವಾದಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಪೊಲೀಸರು ಹಾಗೆಯೇ ANF ಸಿಬ್ಬಂದಿಗಳು ಮುಖಾಮುಖಿ ಆಗ್ತಾರೆ. ಆ ವೇಳೆಯಲ್ಲಿ ಪೊಲೀಸರ ಮೇಲೆ ANF ಸಿಬ್ಬಂದಿಗಳ ಮೇಲೆ ನಕ್ಸಲರು ಪ್ರತಿ ದಾಳಿಯನ್ನು ಕೂಡ ನಡೆಸ್ತಾರೆ. ಹಾಗಾಗಿ ANF ಸಿಬ್ಬಂದಿಗಳು ದಾಳಿಯನ್ನು ನಡೆಸಿದಂಥ ವೇಳೆಯಲ್ಲಿ ವಿಕ್ರಮ್ ಗೌಡ ಹತನಾಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂಥದ್ದು. ವಿಕ್ರಮ್ ಗೌಡ ನಕ್ಸಲ್ ಅಂದರೆ ಮಲೆನಾಡಿನ ಭಾಗದಲ್ಲಿ ಅದು ಪಶ್ಚಿಮಘಟ್ಟ ಶ್ರೇಣಿ ವ್ಯಾಪ್ತಿಯಲ್ಲಿರುವಂಥ ನಕ್ಸಲ್ ನಾಯಕನಾಗಿ ಬಿಂಬಿತನಾಗಿದ್ದ, ಈಗಾಗಲೇ ಸಾಕೇತ್ ರಾಜನ್ ಹತನಾಗಿದ್ದ ಗುಂಡೇಟಿನಿಂದ, ಬಿಜಿ ಕೃಷ್ಣಮೂರ್ತಿ ಕೇರಳದಲ್ಲಿ ವಶನಾಗಿದ್ದ, ತದನಂತರ ನಕ್ಸಲರ ನಾಯಕತ್ವ ವಹಿಸಿದ್ದಂಥದ್ದು ವಿಕ್ರಮ್ ಗೌಡ. ವಿಕ್ರಮ್ ಗೌಡ ಮಲೆನಾಡಿನ ಹಾಗೂ ಪಶ್ಚಿಮಘಟ್ಟ ಶ್ರೇಣಿ ವ್ಯಾಪ್ತಿಯಲ್ಲಿರುವಂಥ ನಕ್ಸಲರ ಒಂದು ನಾಯಕತ್ವವನ್ನು ಕೂಡ ವಹಿಸಿದ್ದ. ಇವನ ನೇತೃತ್ವದಲ್ಲಿ ಕೂಡ ಈ ನಕ್ಸಲರು ತಮ್ಮ ಕಾರ್ಯಚಟುವಟಿಕೆಯನ್ನು ಕೂಡ ನಡೆಸ್ತಾ ಇದ್ರು. ಇವರ ವಿಕ್ರಮ್ ಗೌಡ ಒಂದು ಬಣದಲ್ಲಿದ್ದರೆ ಮತ್ತೊಂದು ಬಣದಲ್ಲಿ ತಂಡದ ನಾಯಕ ಆಗಿದ್ದ ವಿಕ್ರಮ್ ಗೌಡ, ವಿಕ್ರಮ್ ಗೌಡನ ಎನ್ಕೌಂಟರ್ ಆಯಿತು. ಇನ್ನೂ ಸಹ ಇನ್ನೊಂದು ತಂಡ ಅಲ್ಲಿ ಆಕ್ಟಿವ್ ಆಗಿದೆ, ಲತಾ ತಂಡ, ಅದು ತುಂಗಾ ಅನ್ನುವಂತಹ ಹೆಸರಲ್ಲಿ ಆಕ್ಟಿವ್ ಆಗಿರುವಂತದ್ದು. ಆ ತಂಡದ ಬಗ್ಗೆ ಈಗ ಏನ್ ಮಾಹಿತಿ ಸಿಗ್ತಾ ಇದೆ ಪ್ರಗತಿ? ನೇತ್ರಾವತಿ ತಂಡ ಏನಿದೆ ಅದು ಘಟ್ಟಶ್ರೇಣಿ ಅಂದರೆ ಘಟ್ಟಕ ಕೆಳಭಾಗದಲ್ಲಿ ಅದು ಆ್ಯಕ್ಟಿವ್ ಆಗಿರುವಂಥದ್ದು. ಮಂಗಳೂರು ಹಾಗೂ ಉಡುಪಿ ಭಾಗದಲ್ಲಿ ಅದು ನೇತ್ರಾವತಿ ತಂಡ ಆ್ಯಕ್ಟಿವ್ ಆಗಿತ್ತು. ಇನ್ನೊಂದು ತುಂಗಾ ತಂಡ ಏನಿದೆ ಅದು ಮುಂಡ್ಗಾರು ಲತಾ ನೇತೃತ್ವದಲ್ಲಿದ್ದಂಥ ತಂಡ. ಈ ತಂಡದಲ್ಲಿ 4 ನಕ್ಸಲರಿದ್ದರು, ಕೇರಳದಿಂದ ಬಂದಂಥ 2 ನಕ್ಸಲರು ಇದ್ದರು ಅನ್ನೋ ಈ ತಂಡದಲ್ಲಿ ಸೇರಿಕೊಂಡಿದ್ದರು ಅನ್ನೋ ಮಾಹಿತಿ ಕೂಡ ANF ಸಿಬ್ಬಂದಿಗಳಿಗೆ ಲಭ್ಯವಾಗಿರುವಂಥದ್ದು. ಈ ತಂಡ ಏನಿದೆ ಕಳೆದ 2 ವಾರಗಳ ಹಿಂದೆ ಕೊಪ್ಪ ತಾಲೂಕಿನ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ಸುಬ್ಬೇಗೌಡರ ಮನೆಯಲ್ಲಿ ಊಟವನ್ನು ಕೂಡ ಮುಗಿಸಿದ್ರು. ಆ ವೇಳೆಯಲ್ಲಿ ANF ಸಿಬ್ಬಂದಿಗಳಿಗೆ ಮಾಹಿತಿ ಲಭ್ಯವಾಗುತ್ತೆ. ತಕ್ಷಣವೇ ಸಿಬ್ಬಂದಿಗಳು ಒಂದು ಕೂಮಿಂಗ್ ಕಾರ್ಯಾಚರಣೆ ನಡೆಸಿದಂಥ ವೇಳೆಯಲ್ಲಿ ಬಂದೂಕನ್ನು ಬಿಟ್ಟು ಅಲ್ಲಿಂದ ಪರಾರಿ ಆಗಿದ್ರು. ತಕ್ಷಣ ANF ಸಿಬ್ಬಂದಿಗಳು ಅವರನ್ನ ಹುಡುಕುವಂತ ಪ್ರಯತ್ನವನ್ನು ಕೂಡ ನಡೆಸಿದ್ರು, ಆದ್ರೆ ಅಲ್ಲಿಂದ ಎಸ್ಕೇಪ್ ಅನ್ನು ಕೂಡ ಆಗಿದ್ರು. ಇವರ ಮೇಲೆ ಪ್ರಕರಣವನ್ನು ಕೂಡ ದಾಖಲಿಸಿ ಈಗಾಗಲೇ ಇವರಿಗಾಗಿ ತೀವ್ರವಾದಂತಹ ಶೋಧ ಕಾರ್ಯವನ್ನು ಕೂಡ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿ ಪ್ರದೇಶದಲ್ಲಿ ಹಾಗೆಯೇ ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿ ತೀವ್ರವಾದಂತಹ ಕಾರ್ಯಾಚರಣೆಯನ್ನು ಕೂಡ ಇವರ ತುಂಗಾ ಟೀಮ್ನ ಮುಂಡುಗಾರು ಲತಾ ನೇತೃತ್ವದ ತಂಡಕ್ಕಾಗಿ ತೀವ್ರವಾದಂತಹ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇರುವಂತದ್ದು ಪ್ರಗತಿ. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.